ಬೆಳಗಾವಿ ಹಾಗೇನೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಫೈಟ್ ಜೋರಾಗಿ ನಡೆಯತಾ ಇದೆ ಪ್ರಮುಖರ ಮಧ್ಯದಲ್ಲಿ ಟಿಕೆಟ್ ಕೋಸ್ಕರ ಲಾಬಿ ಜೋರಾಗಿ ನಡೆಯತಾ ಇರೋದು ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಅವರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಮಗ ಮೃಣಾಲ್ ಗೆ ಟಿಕೆಟ್ ಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಬಳಿಯಲ್ಲಿ ರಾಜ್ಯದ ಪ್ರಮುಖ ನಾಯಕರ ಬಳಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒತ್ತಡವನ್ನ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆ ಬೆಳಗಾವಿಯಿಂದ ಆಪ್ತರಿಗೆ ಟಿಕೆಟ್ ಕೊಡಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಪ್ರಯತ್ನವನ್ನ ನಡೆಸುತ್ತಾ ಇದ್ದಾರೆ ತಮ್ಮ ಆಪ್ತ ಡಾಕ್ಟರ್ ಗಿರೀಶ್ ಸೋನ್ವಾಲ್ಕರ್ ಪರ सतीश बिगी पट्टन हिड़ारंते चिकोड़ी मगळ स्पर्धे बेड़ अंत सतीश हेल्ता याकंद्रे संजे डिसिशन अंत बेळगावी भागद कांग्रेस प्रमुख नायक हाईकमांड गडुवन्न गडुवु मुगीता बंद्रू कूड़ा परस्पर ओम्मत मूडिल्ल कड़े तन्न मगनिगे टिकेट बेकु अंत लक्ष्मी हेब्बाळ्कर पट्टन्न हिडिदु कूतिद्दारे इन्नोंदु कड़े तम्म आप्तनिगे टिकेट कोडिसबेकु अंत सतीश जारकिहोळि तम्म प्रयत्नवन्न मुंदुवरेसिद्दारे सो हागागि ಈಗ ಚಿಕ್ಕೋಡಿಯಿಂದ ಸತೀಶ್ ಜಾರಕಿಹೊಳಿ ಮಗಳ ಹೆಸರು ಪ್ರಬಲವಾಗಿ ಕೇಳ ಬರ್ತಾ ಇದೆ ಪ್ರಿಯಾಂಕಾ ಅವರನ್ನ ಈ ಸದಿ ಕಣಕ್ಕೆ ಇಳಿಸಬೇಕು ಅಂತ ಹೇಳಿ ಮಗಳಿಗೆ ಟಿಕೆಟ್ ಕೊಡ್ತಿದ್ರು ಪರವಾಗಿಲ್ಲ ಬೆಳಗಾವಿಯಲ್ಲಿ ತಾನು ಹೇಳಿದಂತ ತನ್ನ ಆಪ್ತನಿಗೆ ಟಿಕೆಟ್ ಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಪಟ್ಟನ್ನ ಹಿಡಿದು ಕೂತಿದಾರಂತೆ ಈಗ ಬೆಳಗಾವಿ ಭಾಗ ರಾಜ್ಯ ರಾಜಕೀಯದಲ್ಲಿ ಯಾವಾಗಲೂ ಕೂಡ ಟಾಕ್ ಆಫ್ ದಿ ಟೌನ್ ಆಗಿರುತ್ತೆ ಸರ್ಕಾರ ರಚನೆಯಲ್ಲಿ ಸರ್ಕಾರ ಬೀಳಿಸೋ ನಿಟ್ಟಿನಲ್ಲಿ ಈಗ ಬೆಳಗಾವಿ ಭಾಗದಿಂದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಆಗ್ತಾರೆ ಅನ್ನೋ ಕುತೂಹಲ ಜಾಸ್ತಿ ಆಗ್ತಿದೆ ಕಾರಣ ಏನು ಅಂತಂದ್ರೆ ಈಗ ಸಭೆ ಮೇಲೆ ಸಭೆ ಮಾಡಿದ್ರೂ ಕೂಡ ಪರಸ್ಪರ ಒಮ್ಮತದಿಂದ ಅಭ್ಯರ್ಥಿ ಆಯ್ಕೆ ಸಾಧ್ಯವಾಗ್ತಾ ಇಲ್ಲ ನೋ ಚಿಕ್ಕೋಡಿ ಲೋಕಸಭೆ ಟಿಕೆಟ್ ಗೆ ಕಾಂಗ್ರೆಸ್ ಅಲ್ಲಿ ಲಾಬಿ ಜೋರಾಗಿ ನಡೆಯತಾ ಇದೆ ಲೋಕಸಭೆಗೆ ನಾನು ನನ್ನ ಪುತ್ರ ಇಬ್ರು ಈ ಸಲ ಸ್ಪರ್ಧೆ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಕಾಂಗ್ರೆಸ್ ನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರು ಇನ್ನು ಅವರೊಂದು ಸಲಹೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿದ್ದಾರೆ ಚಿಕ್ಕೋಡಿ ಟಿಕೆಟ್ ಕುರುಬ ಸಮಾಜಕ್ಕೆ ಈ ಸಲ ಕಾಂಗ್ರೆಸ್ ಇಂದ ಕೊಡಬೇಕು ಅಥವಾ ಬೆಳಗಾವಿ ಟಿಕೆಟ್ ಅನ್ನು ಲಿಂಗಾಯತರಿಗೆ ಕೊಡಬೇಕು ಅಂತ ಹೇಳಿ ಚಿಕ್ಕೋಡಿ ಭಾಗದ ಕುರುಬರಿಗೆ ಬೆಳಗಾವಿ ಟಿಕೆಟ್ ಲಿಂಗಾಯತರಿಗೆ ಅಂತ ಹೇಳಿ ಚಿಕ್ಕೋಡಿಯಲ್ಲಿ ಕುರುಬ ಸಮುದಾಯಕ್ಕೆ ಟಿಕೆಟ್ ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ಈಗ ಪ್ರಬಲವಾಗಿ ನಾನು ಆಗ್ಲೇ ಹೇಳಿದಂಗೆ ಕೇಳ ಬರ್ತಿರುವಂತ ಹೆಸರು ಚಿಕ್ಕೋಡಿ ಭಾಗದಿಂದ ಸತೀಶ್ ಜಾರಕಿಹೊಳಿ ಅವರ ಮಗಳ ಹೆಸರು ಪ್ರಿಯಾಂಕಾ ಸುಮಾರು ಇವತ್ತು ಹಾಲು ಮತದ ಸಮಾಜದ್ದು 3 ಲಕ್ಷ ಮತದಾರ ನಮ್ಮ ಚಿಕ್ಕೋಡಿ ಲೋಕಸಭಾದಾಗ ಅದ 3 ಲಕ್ಷ ಸದಸ್ಯರು ಅವರು ಘೋಷಣೆ ಮಾಡಿದ್ದು ಅತ್ಯಂತ ಸೂಕ್ತ ಅಂತ ನಾನು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀನಿ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರು ಮಣ್ಣಿನ ಕೂಡ ನಾನು ಬೆಂಗಳೂರಿಗೆ ಹೋದಾಗ ರಾಜ್ಯಸಭಾ ಏನಿತ್ತು ವೋಟಿಂಗ್ ಕಿಂತ ಮೊದಲೇ ದಿವಸ ನಾನು ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿ ಇಲ್ಲ ನೀ ಯಾವದ ಯಾವದ ಪರಿಸ್ಥಿತಿಯಲ್ಲಿ ಹಾಲು ಮತದ ಸಮಾಜದವರಿಗೆ ನೀವು ಟಿಕೆಟ್ ಕೊಡಬೇಕಂತ ವಿನಂತಿ ಮಾಡ್ಕೊಂಡಿವಿ ಮತ್ತೆ ನಾನು ಯಾವದ ಪರಿಸ್ಥಿತಿಯೊಳಗ ನಾನು ನಾವೆಲ್ಲರೂ ಕೂಡಿಕೊಂಡು ಪ್ರಯತ್ನ ಮಾಡಿ ಹಾಲು ಮತದ ಸಮಾಜದವರಿಗೆ ಯಾರು ಟಿಕೆಟ್ ಕೊಡ್ತೀವಿ ನಾವು ಆರಿಸ್ತರ್ತೇವೆ ಅಂತ ನಾವು ಹೋಗಿ ಹೇಳಿದ್ವಿ ಅವರು ಆ ದಿವಸ ಹೇಳಿದ್ವಿ ಈ ಸಾರಿ ನಾನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಯಾವದ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ ಎಷ್ಟನ ಮೇಲೆ ಆಯ್ಕೆ ಮಾಡಿ ಒತ್ತಡ ಬಂದರೂ ಕೂಡ ನಾನು ನಿಲ್ಲುವುದಿಲ್ಲ ಈಗಾಗಲೇ ನಾನು ಇದನ್ನ ಈ ಪರವಾಗಿ ಚುನಾವಣಾ ಅಖಾಡ ಕೇಳಿದ್ದಾರೆ ಭವಾನಿ ರೇವಣ್ಣ ಏ ಮಂಜು ಭೇಟಿ ಮಾಡಿದ್ದಾರೆ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅಮ್ಮ ಮಗನಿಂದ ಶಾಸಕ ಏ ಮಂಜು ಭೇಟಿ ಮಾಡಿ ಮನವೊಲಿಕೆ ಪ್ರಯತ್ನಗಳಾಗಿದೆ ಯಾಕಂದ್ರೆ ಹಾಸನದಿಂದ ದೇವೇಗೌಡರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಏ ಮಂಜು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹಿನ್ನೆಲೆಯಲ್ಲಿ ಮಗನ ಪರವಾಗಿ ಭವಾನಿ ರೇವಣ್ಣ ಬ್ಯಾಟ್ ಬಿಸೋದಕ್ಕೆ ಹೋಗಿದ್ದಾರೆ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಹಿನ್ನೆಲೆಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಹಾಸನ ಜಿಲ್ಲೆ ಅರಕಲಗೂಡಿನ ನಿವಾಸದಲ್ಲಿ ಶಾಸಕ ಈ ಮಂಜು ಅವರನ್ನು ಭೇಟಿ ಮಾಡಿದ್ದಾರೆ ತಾಯಿ ಮಗ ಈಗ ಎರಡು ಮಂಡಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಭವಾನಿ ರೇವಣ್ಣ ಕಳೆದ 2 ತಿಂಗಳಿಂದ ವಿಶ್ರಾಂತಿಯಲ್ಲೇ ಇದ್ದರು ಭವಾನಿ ರೇವಣ್ಣ ಇದೀಗ ಮಗನ ಪರವಾಗಿ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ಶ್ರೇಯಸ್ ಪಟೇಲ್ ಅವರ ಸ್ಪರ್ಧೆಯಿಂದಾಗಿ ಸ್ವಲ್ಪ ಟಫ್ ಫೈಟ್ ಏರ್ಪಡಬಹುದು ಹಾಸನದಲ್ಲಿ ಈ ಬಾರಿ ಅಂತ ಅರ್ತಿದ್ದಾರೆ ಭವಾನಿ ರೇವಣ್ಣ ಅವರು ಅಟ್ ದಿ ಸೇಮ್ ಟೈಮ್ ಈ ಮಂಜು ಅವರು ದೇವೇಗೌಡರನ್ನ ಈ ಸತಿ ನಿಲ್ಲಿಸಬೇಕು ಚುನಾವಣೆಗೆ ಅಂತ ಒತ್ತಡವನ್ನ ಹಾಕಿದ್ರಿಂದ ಒತ್ತಾಯವನ್ನ ಮಾಡಿದ್ರಿಂದ ರಿಸ್ಕ್ ಯಾಕೆ ಅಂತ ಹೇಳಿ ಮಗನ ಪರವಾಗಿ ಭವಾನಿ ರೇವಣ್ಣ ಅವರು ಬ್ಯಾಟ್ ಬಿಸಿದ್ದಾರೆ ಈ ಮಂಜು ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ